ಬೆಂಗಳೂರಿನಲ್ಲಿ ತೀವ್ರಗತಿಯಲ್ಲಿ ಹೆಚ್ಚುತ್ತಾ ಇರುವಂಥ ಕೋವಿಡ್ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ನಮ್ಮೆಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ। ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನದ ಕೇಂದ್ರದಲ್ಲಿ ಸ್ಥಾಪಿಸಿರುವ ಕೋವಿಡ್ ಕೇರ್ ಸೆಂಟರ್ಗೆ ಭೇಟಿ ಮಾಡಿ ನಮ್ಮೆಲ್ಲ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು ಎಲ್ಲರ ಜೊತೆ ನೋಡಿದ್ದೇವೆ। ನಮ್ಮ ಅನ್ನಿಕೆ ತಿಳ್ಕೊಂಡಂತೆ ಎಲ್ಲವೂ ವ್ಯವಸ್ಥಿತವಾಗಿ ನಡೆದರೆ ಸುಮಾರು 10,100 ಹಾಸಿಗೆಯ ಸಾಮರ್ಥ್ಯದ ಈ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಎಲ್ಲ ರೀತಿಯ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ। ತಾವು ನೋಡ್ತಾ ಇದ್ದೀರಾ, ನಮ್ಮ ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಆದಂತ ಶ್ರೀ ರಾಜೇಂದ್ರ ಕಟಾರಿಯಾ, ಬಿವಿಎ ಆಯುಕ್ತರಂತ ಬಿಎಚ್ ಅನಿಲ್ ಕುಮಾರ್, ವೈದ್ಯಕೀಯ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಅನಿಲ್ ಕುಮಾರ್, ಜಂಟಿ ಆಯುಕ್ತರು ಬಿಬಿಎಂಪಿ ಸರ್ಪಂಚ್ ಖಾನ್, ನಮ್ಮ ಶಾಸಕ ವಿಶ್ವನಾಥ್ ನನ್ನ ಪೊಲಿಟಿಕಲ್ ಸೆಕ್ರೆಟರಿ, ಎಲ್ಲರ ಶ್ರಮದಿಂದ ಇಷ್ಟೊಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ। ನಿನ್ನೆ ಕೇಂದ್ರದಿಂದ ಮೊನ್ನೆ ಬಂದಂಥ ಅಧಿಕಾರಿಗಳಿಗೂ ಸಹ ಈ ಸೆಂಟರ್ನ ತೋರಿಸಿ ಅವರು ತುಂಬ ಸಂತೋಷಪಟ್ಟು ಹೋಗಿದ್ದಾರೆ। ಇಲ್ಲಿ ನಮ್ಮ ಚಿಂತನೆ ಇರುವಂಥದ್ದು ಪ್ರತಿ 100 ಮಂದಿಗೆ ಒಬ್ಬ ವೈದ್ಯ, ಇಬ್ಬರು ನರ್ಸ್ಗಳು, ಒಬ್ಬ ಸಹಾಯಕರು, ಒಬ್ಬರು ಸ್ವಚ್ಛತಾ ಸಿಬ್ಬಂದಿ ಮತ್ತು ಇಬ್ಬರು ಬಿಬಿಎಂಪಿ ಮಾರ್ಷಲ್ಗಳನ್ನು ನಿಯೋಜಿಸಲಾಗ್ತಾ ಇದೆ। ವೈದ್ಯರು, ನರ್ಸ್, ಸಹಾಯಕರು, ಸ್ವಚ್ಛತಾ ಸಿಬ್ಬಂದಿ, ಬಿಬಿಎಂಪಿ ಮಾರ್ಷಲ್ ಮತ್ತು ಪೊಲೀಸರು ಸೇರಿದಂತೆ ಒಟ್ಟು 2,200 ಸಿಬ್ಬಂದಿಯ ನೇಮಕ ಇಲ್ಲಿ ಮಾಡಲಾಗುತ್ತೆ। ಅವರಿಗೆ ಉತ್ತಮ ಊಟೋಪಚಾರದ ವ್ಯವಸ್ಥೆ, ಮನೋರಂಜನೆಗೆ ಟಿವಿ, ಕೇರಂ ಬೋರ್ಡ್, ಚೆಸ್ ಮತ್ತಿತರ ಅನುಕೂಲಗಳನ್ನು ಸಹ ಇಲ್ಲಿ ಕಲ್ಪಿಸಲಾಗಿದೆ। ಇವರ ಆರೈಕೆ ಹಾಗೂ ಮೇಲ್ವಿಚಾರಣೆಗೆ ನಿಯೋಜಿಸಿರುವ ಸಿಬ್ಬಂದಿಗೆ ಅಗತ್ಯ ಸುರಕ್ಷತಾ ಸಾಮಗ್ರಿ, ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಐಸಿಯು ಘಟಕ, ಇಸಿಜಿ, ಆಕ್ಸಿಜನ್ ಸಪೋರ್ಟ್, ಪ್ರಥಮ ಚಿಕಿತ್ಸೆ, ಫಾರ್ಮಸಿ ಮೊದಲಾದ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಒದಗಿಸಲಾಗ್ತಾ ಇದೆ। ಜೊತೆಗೆ ಸಮೀಪದ ಆಸ್ಪತ್ರೆಯೊಂದಿಗೆ ಸಂಯೋಜನೆ ಹಾಗೂ ದಿನದ 24 ಗಂಟೆ ಇವುಗಳನ್ನು ಮೇಲ್ವಿಚಾರಣೆ ನಡೆಸುವ ನಿಯಂತ್ರಣ ಕೊಠಡಿ ಸ್ಥಾಪಿಸಲಾಗಿದೆ। ತ್ಯಾಜ್ಯ ವಿಂಗಡಣೆ ಹಾಗೂ ವಿಲೇವಾರಿ, ಸೋಂಕಿತರ ಬೆಡ್ಶೀಟ್, ಬ್ಲ್ಯಾಂಕೆಟ್ ತೊಳೆಯಲು ಲಾಂಡ್ರಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ। ಈ ಕೇಂದ್ರದಲ್ಲಿ ಯಾವುದೇ ರೋಗ ಲಕ್ಷಣ ಇಲ್ಲದ ಹಾಗೂ ಅತಿ ಕಡಿಮೆ ಲಕ್ಷಣ ಹೊಂದಿರುವ ಸೋಂಕಿತರ ಆರೈಕೆ ಮಾಡಲಾಗುವಂಥದ್ದು ನಮ್ಮ ಉದ್ದೇಶವಾಗಿದೆ। ನಗರದ ಆಸ್ಪತ್ರೆಗಳಲ್ಲಿ ಕೋವಿಡ್ ಸೋಂಕಿಗೆ ಚಿಕಿತ್ಸೆ ಅಗತ್ಯವಿರುವ ವ್ಯಕ್ತಿಗಳಿಗೆ ಹಾಸಿಗೆ ಒದಗಿಸಲು ಅನುಕೂಲವಾಗುವಂತೆ ಈ ವ್ಯವಸ್ಥೆ ರೂಪಿಸಲಾಗಿದೆ। ಅನ್ಲಾಕ್ ಪ್ರಕ್ರಿಯೆ ಪ್ರಾರಂಭವಾದಾಗಿನಿಂದ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆ ಪ್ರಕರಣಗಳು ವರದಿಯಾಗ್ತಾ ಇದೆ। ರಾಜ್ಯ ಸರ್ಕಾರ ಎಲ್ಲ ಅಗತ್ಯ ಕ್ರಮ ಕೈಗೊಂಡಿದೆ। ಲೋಪದೋಷಗಳು ಗಮನಕ್ಕೆ ಬಂದ ಕೂಡಲೇ ಅವುಗಳನ್ನು ಸರಿಪಡಿಸುವಂತಹ ಪ್ರಯತ್ನ ಸಹ ನಾವು ಮಾಡ್ತಾ ಇದ್ದೇವೆ। ಈಗಾಗಲೇ ಹಾಸಿಗೆ ಹಂಚಿಕೆಗೆ ಪಾರದರ್ಶಕ ಕೇಂದ್ರೀಕೃತ ವ್ಯವಸ್ಥೆ ಮಾಡಲಾಗಿದೆ। ಸಹಾಯವಾಣಿಯನ್ನು ಸಹ ಸ್ಥಾಪಿಸಲಾಗಿದೆ। ಜನತೆ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು, ಸ್ವಲ್ಪ ತಾಳ್ಮೆಯಿಂದ ನಮ್ಮ ಜೊತೆ ಸಹಕರಿಸಬೇಕಂತೇಳಿ ನಾನು ಮನವಿ ಮಾಡ್ತೇನೆ। ಕೋವಿಡ್ ಸೋಂಕು ತಗುಲಿರುವುದು ದೃಢಪಟ್ಟ ಕೂಡಲೇ ಆಂಬ್ಯುಲೆನ್ಸ್ ಬರುವಂಥದ್ದು ವಿಳಂಬವಾದಲ್ಲಿ ಅಥವಾ ಸೋಂಕಿತರನ್ನು ಆಸ್ಪತ್ರೆಗೆ ದಾಖಲಿಸಿ ವಿನಾಕಾರಣ ನಿರಾಕರಿಸಿದಲ್ಲಿ ಯಾರು ಬೇಕಾದರೂ ನನ್ನ ಗಮನಕ್ಕೆ ತರ್ಬೋದು, ನಮ್ಮೆಲ್ಲ ಸಚಿವರ ಗಮನಕ್ಕೆ ತರ್ಬೋದು, ತಕ್ಷಣ ಅವರ ಮೇಲೆ ಕ್ರಮ ತಗೊಳ್ತೇನೆ। ಅಂತೆಯೇ ಎಲ್ಲ ಶಾಸಕರಲ್ಲಿ ನನ್ನ ವಿನಮ್ರ ಮನವಿ ಇಷ್ಟೇ, ದಯವಿಟ್ಟು ನಿಮ್ಮ ಕ್ಷೇತ್ರದಲ್ಲಿ
ಕೋವಿಡ್ ನಿಯಂತ್ರಣಕ್ಕೆ ಆದ್ಯತೆ ನೀಡಿ ತಾಲೂಕು ಆಸ್ಪತ್ರೆಗಳಿಗೆ ಕೋವಿಡ್ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿ ವ್ಯವಸ್ಥೆ ಸರಿಯಾಗಿದೆಯೋ ಇಲ್ಲವೋ ಅಂತ ನೋಡಿ ಅದರ ಲೋಪ ಇದ್ದರೆ ನನ್ನ ಗಮನಕ್ಕೆ ತನ್ನಿ ಅದನ್ನು ತತ್ಕ್ಷಣ ಸರಿಪಡಿಸಲಾಗುತ್ತೆ ಇದು ಯಾವುದಕ್ಕೂ ಹಣದ ಕೊರತೆ ಇಲ್ಲ ಅಗತ್ಯವುಳ್ಳವರಿಗೆ ಸೂಕ್ತ ಚಿಕಿತ್ಸೆಯನ್ನು ಸರ್ಕಾರದಲ್ಲಿ ಒದಗಿಸಿ ಜೀವ ರಕ್ಷಣೆ ಮಾಡುವಂತದ್ದು ಹಾಗೂ ಕೋವಿಡ್ ನಿಯಂತ್ರಿಸುವಂತದ್ದು ನಮ್ಮ ಆದ್ಯತೆ ಆಗಬೇಕು ಜನರು ಅನಗತ್ಯವಾಗಿ ಬೆಂಗಳೂರಿನಿಂದ ದೈಮಾಡಿ ಹಳ್ಳಿಗಳಿಗೆ ಹೋಗಬೇಡಿ ಹಳ್ಳಿಗಳಿಗೆ ಸೋಂಕು ತಗಲದಂತೆ ಹಬ್ಬದಂತೆ ಮುನ್ನೆಚ್ಚರಿಕೆ ವಹಿಸುವಂತದ್ದು ಅತ್ಯಂತ ಪ್ರಮುಖವಾಗಿರುವಂತದ್ದು ನಾವೆಲ್ಲರೂ ಒಟ್ಟಾಗಿ ಕೋವಿಡ್ ನಿಯಂತ್ರಿಸೋಣ ಇದು ಒಂದೆರಡು ದಿನದ ಹೋರಾಟವಲ್ಲ ಇನ್ನು ಅನೇಕ ತಿಂಗಳು ಈ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅದಕ್ಕೆ ನಮ್ಮೆಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿಗಳು ಉಳಿದೆಲ್ಲ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಪ್ರಾಣದ ಹಂಗನ್ನು ತೊರೆದು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಕೋವಿಡ್ ಒಂದು ನಿಯಂತ್ರಣ ತರೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಬಹುಶಃ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ 10,000 ಕ್ಕೂ ಹೆಚ್ಚು ಬೆಡ್ ಇರುವಂತ ವ್ಯವಸ್ಥೆ ಮಾಡಿರುವಂತದ್ದು ದೇಶದಲ್ಲೇ ಇದು ಮೊದಲು ಅಂತ ನಾನು ಅನ್ಕೊಂಡಿದ್ದೇನೆ ಅದಕ್ಕೆ ಬೇಕಾದಂತ ಆರೋಗ್ಯ ಸಿಬ್ಬಂದಿಗಳನ್ನು ವ್ಯವಸ್ಥೆ ಮಾಡುವಂತದ್ದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಆ ದಿಕ್ಕಿನಲ್ಲೂ ಸಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಧನ್ಯವಾದ ಸರ್ ಯಾವಾಗಿಂದ ಇದೆ ಮ್ಯಾಕ್ಸಿಮಮ್ ಒಂದು ವಾರ ಮ್ಯಾಕ್ಸಿಮಮ್ ಒಂದು ವಾರ ಒಂದು ವಾರದಲ್ಲಿ ಎಲ್ಲ ವ್ಯವಸ್ಥೆ ಅದೆಲ್ಲ ತುಂಬದ ಮೇಲೆ ಅದೇ ನಮ್ಮಲ್ಲಿ ಇದೆಯಲ್ಲ ಸರ್ ಕೋವಿಡ್ ಇಲ್ಲಿ ವ್ಯವಸ್ಥೆ ಇನ್ನೊಂದು ವಾರದಲ್ಲಿ ಆಗುತ್ತೆ ಈಗಿರೋ ಅಲ್ಲಿರುವಂತಹ ಬೆಡ್ ಗಳೆಲ್ಲ ತುಂಬದ ಮೇಲೆ ಆ ಸಂದರ್ಭದಲ್ಲಿ ಇದ್ರ ಉಪಯೋಗವನ್ನ ಮಾಡ್ಕೊಂತವೆ ರಿಸರ್ವ್ ಇರಲಿ ನಾಳೆ ಯಾವುದೇ ಕಾರಣಕ್ಕೂ ಜನ ಗೊಂದಲಕ್ಕೆ ಸಿಗಬಾರದು ಅಂತೇಳಿ ವೆಲ್ ಇನ್ ಅಡ್ವಾನ್ಸ್ ಈ ವ್ಯವಸ್ಥೆಯನ್ನು ಮಾಡಿದ್ದೆ ಸರ್ಕಾರ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದೆ ಮೊದಲಿಂದಲೂ ಕೂಡ ಆದ್ರೆ ಎಲ್ಲೋ ಒಂದ್ ಕಡೆ ಖಾಸಗಿ ಆಸ್ಪತ್ರೆಗಳ ವಿಚಾರದಲ್ಲಿ ಏನ್ ನೀವು ಸೂಚನೆಗಳನ್ನ ಕೊಟ್ಟಿದ್ದಾರೆ ಇಷ್ಟೇ ನೀವು ಫೀಸ್ ತಗೋಬೇಕು ಅಂತ ಅದನ್ನ ದುಪ್ಪಟ್ಟಾಗಿ ತಗೊಂತಿದ್ದಾರೆ ಅದ್ರ ಬಗ್ಗೆ ನೀವು ಒಂದು ಇಲ್ಲ ಖಾಸಗಿ ಆಸ್ಪತ್ರೆಗೆ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಉಳಿದವರು ಎಲ್ಲರೂ ಸಹ ವಿಶೇಷವಾದ ಗಮನ ಕೊಟ್ಟು ಅವ್ರು ಹೇಳಿದ್ದೇವೆ ಇಂಥ ಕಷ್ಟಕಾಲದಲ್ಲಿ ತಾವು ಅವರನ್ನು ಸುಲಿಗೆ ಮಾಡುವಂಥ ಯಾವುದೇ ಪ್ರಯತ್ನ ಮಾಡಕೂಡದು ಮಾಡಿದ್ರೆ ಕ್ರಮ ತಗೊಳ್ಬೇಕಾಗುತ್ತೆ ಅಂತ ಅವರು ಸಹ ಮಾನವೀಯತೆಯ ದೃಷ್ಟಿಯಿಂದ ನಡ್ಕೊತೇವೆ ಅಂತ ಹೇಳಿದ್ದಾರೆ ನನಗೆ ವಿಶ್ವಾಸ ಇದೆ ಆ ಥರ ಯಾವುದೇ ರೀತಿಯ ಸುಲಿಗೆ ಆಗದ ರೀತಿ ಕಟ್ಟೆಚ್ಚರ ವಹಿಸೋ ಜವಾಬ್ದಾರಿ ನಮ್ಮದು ಇದೆ ಅವರು ಸಹ ಸಹಕರಿಸಬೇಕು ಅಂತ ಎರಡು ಮೂರು ಸಭೆಗಳನ್ನು ಮಾಡಿ ನಾವು ಮನವರಿಕೆ ಮಾಡುವಂಥ ಪ್ರಯತ್ನ ಸಹ ಮಾಡಿದ್ದೆ